ನಮಸ್ತೆ ಫ್ರೆಂಡ್ಸ್ ಹಿಂದಿನ ಒಂದು ಅವಧಿಯಲ್ಲಿ ನಾವು ಸಂಧಿಗಳ ಬಗ್ಗೆ ಸಂಧಿ ಕಾರ್ಯದ ಬಗ್ಗೆ ಅದರ ವಿಧಗಳ ಬಗ್ಗೆ ನೋಡ್ಕೊಂಡೇ ಆಗಿದೆ ಇವತ್ತಿನ ಅವಧಿಯಲ್ಲಿ ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಿಗೆ ಮಹತ್ವಪೂರ್ಣವಾಗಿರುವಂತಹ ಸಮಾಸಗಳ ಬಗ್ಗೆ ನೋಡ್ಕೊಳ್ತಾ ಹೋಗುವ ಇದನ್ನು ಎಲ್ಲ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಕೇಳೇ ಕೇಳ್ತಾರೆ ಆಮೇಲೆ ಜಿ ಪಿ ಎಸ್ ಟಿ ಆರ್ ಎಚ್ ಎಸ್ ಟಿ ಆರ್ ಟಿ ಇ ಟಿಯಲ್ಲಿ ಸಾಮಾನ್ಯವಾಗಿ ಇದನ್ನು ಕೇಳೇ ಕೇಳ್ತಾರೆ ಇವುಗಳ ಬಗ್ಗೆ ಡೆಫಿನೇಷನ್ ಮತ್ತು ಎಕ್ಸಾಂಪಲ್ ಒಂದು ನೋಡ್ಕೊಂಡಿಟ್ರೆ ಅದರ ನಿಯಮ ಏನು ಅಂತ ಗೊತ್ತಿಟ್ಕೊಂಡ್ರೆ ಎಕ್ಸಾಮಲ್ಲಿ ಯಾವುದೇ ರೀತಿ ಒಂದು ಕೊಟ್ಟಿರೋದು ಇದೆ ಅಂತ ಐಡೆಂಟಿಫೈ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗುತ್ತೆ ಸೊ ಇವನ್ನ ಒಂದೊಂದಾಗಿ ಸಮಾಸಗಳ ಬಗ್ಗೆ ಮೊದಲು ನೋಡಿಕೊಳ್ಳುವ ಸಮಾಸ ಅಂತ ಹೇಳಿದರೆ ಎರಡು ಅಥವಾ ಅನೇಕ ಪದಗಳು ಅರ್ಥಕ್ಕನುಸಾರವಾಗಿ ಸೇರಿ ಮಧ್ಯದಲ್ಲಿರುವ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದವಾಗುವುದೇ ಸಮಾಸ ಅಂತ ಆಗುತ್ತೆ ಇಲ್ಲಿ ಎರಡು ಪದಗಳಿರ್ತವೆ ಉತ್ತರ ಪದ ಮತ್ತು ಪೂರ್ವ ಪದ ಈ ಸೇರುವಾಗ ವಿಭಕ್ತಿ ಪ್ರತ್ಯಯವನ್ನು ಲೋಪ ಮಾಡಿಕೊಂಡು ಒಂದು ಪದವಾಗುತ್ತೆ ಇದೆ ಸಮಾಸವಾಗಿದೆ ಸಮಾಸದಲ್ಲಿ ಬರುವ ಮೊದಲನೆಯ ಪದವನ್ನು ಪೂರ್ವ ಪದವೆಂತಲೂ ಎರಡನೆಯ ಪದವನ್ನು ಉತ್ತರ ಪದ ಎಂತಲೂ ಕರೆಯಲಾಗುವುದು ಆಮೇಲೆ ಸಮಸ್ತ ಪದವನ್ನು ಬಿಡಿಸಿ ಬರೆಯುವುದಕ್ಕೆ ವಿಗ್ರಹವಾಕ್ಯ ಅಂತ ಹೇಳ್ತಾರೆ ಇಲ್ಲಿ ಎಕ್ ಎಕ್ಸಾಮಲ್ಲಿ ಕ್ವಶನ್ ಕೊಡುವಾಗ ಹೇಗೆ ಒಂದು ಶಬ್ದವನ್ನು ಕೊಟ್ಟು ಇದನ್ನು ವಿಗ್ರಹವಾಕ್ಯ ಮಾಡಿ ಸಮಾಸದ ಹೆಸರನ್ನು ಬರೆಯಿರಿ ಅಂತ ವಿಗ್ರಹವಾಕ್ಯ ಅಂದರೆ ಅದನ್ನು ಬಿಡಿಸಿ ಬರೆಯೋದು ಆ ಒಂದು ಪದವನ್ನು ಬಿಡಿಸಿ ಬರೆಯೋದು ಆಮೇಲೆ ಅದು ಯಾವ ಸಮಾಸವಂತ ಬರೆಯೋದು ಈ ರೀತಿ ಸಮಾಸಗಳಲ್ಲಿ ಮೊದಲನೇದಾಗಿ ತತ್ಪುರುಷ ಸಮಾಸ ಇಲ್ಲಿ ಎರಡು ನಾಮಪದಗಳು ಸೇರಿ ಸಮಾಸವಾದಾಗ ಉತ್ತರ ಪದದ ಅರ್ಥವು ಪ್ರಧಾನವುಳ್ಳ ಸಮಾಸವೇ ತತ್ಪುರುಷ ಸಮಾಸ ಅಂತ ಆಗುತ್ತೆ ಇಲ್ಲಿ ಉತ್ತರ ಪದ ಮತ್ತು ಪೂರ್ವ ಪದ ಎರಡು ಸೇರಿ ಸಮಾಸವಾಗುವಾಗ ಇಲ್ಲಿ ಉತ್ತರ ಪದ ಮಹತ್ವಪೂರ್ಣವಾಗಿರ್ತದೆ ಪ್ರಧಾನವಾಗಿರ್ತದೆ ಈ ಒಂದು ಸಮಾಸವನ್ನು ತತ್ಪುರುಷ ಸಮಾಸ ಅಂತ ಹೇಳ್ತಾರೆ ಎಕ್ಸಾಂಪಲನ್ನು ನೋಡಿಕೊಳ್ಳುವ ಇಲ್ಲಿ ಬೆಟ್ಟದ ತಾವರೆ ಬೆಟ್ಟದಾವರೆ ಬೆಟ್ಟದಾವರೆಯನ್ನು ಬಿಡಿಸಿ ಬರೆಯುವಾಗ ಬೆಟ್ಟದ ತಾವರೆ ಅಂತ ಇಲ್ಲಿ ಇದು ಪೂರ್ವ ಪದ ಇದು ಉತ್ತರ ಪದ ಇಲ್ಲಿ ಉತ್ತರ ಪದ ಪ್ರಧಾನವಾಗಿದೆ ತಾವರೆ ಎನ್ನುವಂಥದ್ದು ಪ್ರಧಾನವಾಗಿದೆ ತಾವರೆ ಹ್ಞೂ ಇದು ತತ್ಪುರುಷ ಸಮಾಸ ಆಗಿದೆ ಆಮೇಲೆ ಇನ್ನೊಂದು ನೋಡಿ ತಲೆಯಲ್ಲಿ ನೋವು ತಲೆ ನೋವು ನೋವು ಇಲ್ಲಿ ಪ್ರಧಾನವಾಗಿದೆ ತಲೆಯಲ್ಲಿ ಇಲ್ಲಿರುವಂತಹ ವಿಭಕ್ತಿ ಪ್ರತ್ಯಯ ಲೋಪವಾಗಿದೆ ಹ್ಞೂ ಆಮೇಲೆ ಇದು ಬೆಟ್ ಹೂವಿನ ತೋಟ ಹೂದೋಟ ಹೂವಿನ ತೋಟ ತೋಟ ಉತ್ತರ ಪದ ಇಲ್ಲಿ ಮಹ ಪ್ರಧಾನವಾಗಿದೆ ಇದು ತತ್ಪುರುಷ ಸಮಾಸವಾಗಿದೆ ಆಮೇಲೆ ಇನ್ನೊಂದು ಪರರ ಧನ ಪರಧನ ಇಲ್ಲಿ ಧನ ಇದು ಉತ್ತರ ಪದದಲ್ಲಿರುವಂಥ ಧನ ಮಹತ್ವಪೂರ್ಣವಾಗಿದೆ ಪ್ರಧಾನವಾಗಿದೆ ಇಲ್ಲಿರುವಂಥ ವಿಭಕ್ತಿ ಪ್ರತ್ಯಯ ಲೋಪವಾಗಿದೆ ಭಕ್ತಿ ಪ್ರತ್ಯಯ ಲೋಪವಾಗಿದೆ ಇದು ತತ್ಪುರುಷ ಸಮಾಸಕ್ಕೆ ಉದಾಹರಣೆಯಾಗಿದೆ ಆಮೇಲೆ ಎರಡನೇದಾಗಿ ಕರ್ಮಧಾರೆಯ ಸಮಾಸ ಪೂರ್ವೋತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮನಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿಯಾಗುವ ಸಮಾಸವೇ ಕರ್ಮಧಾರೆಯ ಸಮಾಸ ಇಲ್ಲಿ ನೋಡಿ ಪೂರ್ವೋತ್ತರ ಪದಗಳು ಪೂರ್ವ ಪದ ಮತ್ತು ಉತ್ತರ ಪದಗಳು ಲಿಂಗ ವಚನ ವಿಭಕ್ತಿಗಳಿಂದ ಸಮನಾಗಿದ್ದು ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿಯಾಗುವ ಸಮಾಸ ಇದಾಗಿದೆ ಇಲ್ಲಿ ಪೂರ್ವ ಪದ ಗುಣವಾಚಕ ಉತ್ತರ ಪದ ನಾಮಪದ ಗುಣವಾಚಕ ಅಂತ ಹೇಳಿದರೆ ವಸ್ತುಗಳ ಗುಣ ಸ್ವಭಾವ ರೀತಿ ಈ ರೀತಿ ಒಂದು ವಸ್ತುವಿನ ಗುಣ ಸ್ವಭಾವನ ಅಥವಾ ರೀತಿಯನ್ನು ಹೇಳುವಂಥ ಪದ ಪೂರ್ವ ಪದವಾಗಿರುತ್ತೆ ಉತ್ತರ ಪದ ನಾಮಪದ ಆಗಿರುತ್ತೆ ಈ ರೀತಿಯ ಒಂದು ಸಮಾಸವನ್ನು ಕರ್ಮಧಾರೆಯ ಸಮಾಸ ಅಂತ ಹೇಳ್ತಾರೆ ವಿಶೇಷಣ ವಿಶೇಷ ಸಂಬಂಧದಿಂದ ಕೂಡಿರುವಂತಹ ಪದವಾಗಿರುತ್ತೆ ಎಕ್ಸಾಂಪಲಲ್ಲಿ ನೋಡಿ ಇಲ್ಲಿ ಹೊಸತು ಕನ್ನಡ ಹೊಸಗನ್ನಡ ಅಂತ ಆಗಿದೆ ಇಲ್ಲಿ ಪೂರ್ವ ಪದ ಏನಾಗಿದೆ ಗುಣವಾಚಕದಿಂದ ಕೂಡಿದೆ ವಿಶೇಷಣ ವಿಶೇಷದಿಂದ ವಿಶೇಷಣವನ್ನು ಒಂದು ಬಂದಿದೆ ಕನ್ನಡ ಎನ್ನುವಂಥದ್ದು ಒಂದು ನಾಮಪದ ಇದು ಕನ್ನಡ ಯಾವುದು ಹೊಸದು ಕನ್ನಡ ಹಳಗನ್ನಡನ ಹೊಸಗನ್ನಡನ ಇದರ ವಿಶೇಷತೆ ಏನು ಅದು ಈ ಒಂದು ಸಮಾಸದ ನಿಯಮವಾಗಿದೆ ಇದು ಕರ್ಮಧಾರಿಯ ಸಮಾಸಕ್ಕೆ ಉದಾಹರಣೆಯಾಗುತ್ತೆ ಆಮೇಲೆ ಹಿರಿದಾದ ಮರ ಹೆಮ್ಮರ ಮರ ಹಿರಿದಾಗಿದೆ ಹೇಗಿದೆ ಮರ ಹೇಗಿದೆ ಅಂತ ಕೇಳಿದರೆ ಅದು ಹಿರಿದಾಗಿದೆ ಇದು ಶ್ರೇಷ್ಠವಾಗಿರುವಂಥದ್ದು ವಿಶೇಷಣ ಕೂಡಿರುವಂಥದ್ದು ಇದು ಇದರ ಗುಣಲಕ್ಷಣ ಆಗಿದೆ ಈ ರೀತಿಯ ಶಬ್ದ ಸಮಾಸಗಳನ್ನು ಬಂದಾಗ ಇದು ಕರ್ಮಧಾರೆಯ ಸಮಾಸ ಅಂತ ಆಗುತ್ತೆ ಆಮೇಲೆ ದಿವ್ಯ ಪ್ರಕಾಶ ಪ್ರಕಾಶ ಹೇಗಿದೆ ದಿವ್ಯವಾಗಿದೆ ಇದು ಇದರ ಪ್ರಕಾಶದ ವಿಶೇಷತೆ ಪ್ರಕಾಶದ ವಿಶೇಷತೆ ದಿವ್ಯವಾಗಿರುವಂಥದ್ದು ಇದು ಕರ್ಮಧಾರೆಯ ಸಮಾಸಕ್ಕೆ ಉದಾಹರಣೆಯಾಗುತ್ತೆ ಈ ರೀತಿಯ ಸಮಾಸಗಳು ಬಂದಾಗ ಅದು ಕರ್ಮಧಾರೆಯ ಸಮಾಸ ಅಂತ ಆಗುತ್ತೆ ಆಮೇಲೆ ಮೂರನೇದಾಗಿ ದ್ವಿಗು ಸಮಾಸ ಇಲ್ಲಿ ಪೂರ್ವ ಪದವು ಸಂಖ್ಯಾ ಸಂಖ್ಯಾವಾಚಕವಾಗಿದ್ದು ಉತ್ತರ ಪದದಲ್ಲಿರುವ ನಾಮಪದದೊಡನೆ ಸೇರಿ ಆಗುವ ಸಮಾಸವೇ ದ್ವಿಗು ಸಮಾಸವಾಗುತ್ತೆ ಇಲ್ಲಿ ಪೂರ್ವ ಪದ ಮತ್ತು ಉತ್ತರ ಪದ ಪೂರ್ವ ಪದ ಸಂಖ್ಯಾವಾಚಕವಾಗಿರುತ್ತದೆ ಉತ್ತರ ಪದ ನಾಮಪದದೊಡನೆ ಸೇರಿ ಆಗುವಂಥ ಸಮಾಸ ದ್ವಿಗು ಸಮಾಸವಾಗಿದೆ ಎಕ್ಸಾಂಪಲನ್ನು ನೋಡುವ ಪೂರ್ವ ಪದ ಇಲ್ಲಿರುವಂಥದ್ದು ಪೂರ್ವ ಪದ ಮತ್ತು ಇದು ಉತ್ತರ ಪದ ಎರಡು ಪ್ಲಸ್ ಮಡಿ ಇಮ್ಮಡಿ ಇಮ್ಮಡಿಯನ್ನು ಎರಡು ಪ್ಲಸ್ ಅಡಿ ಅಂತ ಹೇಳಿದರೆ ಇದು ಪೂರ್ವಪದ ಏನಾಗಿದೆ ಸಂಖ್ಯಾವಾಚಕವಾಗಿದೆ ಎರಡು ಅನ್ನುವಂತಹ ಶಬ್ದ ಇದೆ ಆಮೇಲೆ ಪಂಚೇಂದ್ರಿಯಗಳು ಪಂಚ ಇಂದ್ರಿಯಗಳು ಮುಕ್ಕಣ್ಣು ಮೂರು ಕಣ್ಣು ಮುಕ್ಕಣ್ಣು ಸಪ್ತಸ್ವರಗಳು ಸಪ್ತಗಳಾದ ಸ್ವರಗಳು ಇವು ಪೂರ್ವಪದ ಏನಾಗಿದೆ ಸಂಖ್ಯಾವಾಚಕದಿಂದ ಕೂಡಿದೆ ಇದು ಈ ರೀತಿಯ ಸಮಾಸವನ್ನು ದ್ವಿಗು ಸಮಾಸ ಅಂತ ಕರೀತಾರೆ ಆಮೇಲೆ ನಾಲ್ಕನೇದಾಗಿ ಬಹುಬ್ರೀಹಿ ಸಮಾಸ ಎರಡು ಅಥವಾ ಅನೇಕ ಪದಗಳು ಸೇರಿ ಸಮಾಸವಾದಾಗ ಬೇರೊಂದು ಅನ್ಯ ಪದವು ಇಲ್ಲಿ ಪ್ರಧಾನವಾಗಿರುವುದು ಅದುವೇ ಬಹುಬ್ರೀಹಿ ಸಮಾಸ ಬಹುಬ್ರೀಹಿ ಸಮಾಸ ಅಂತ ಹೇಳಿದರೆ ಎರಡು ಪದಗಳು ಸೇರಿ ಸಂಧಿ ಸಮಾಸವಾಗುವಾಗ ಇಲ್ಲಿ ಬೇರೊಂದು ಪದ ಅಥವಾ ಅನ್ಯ ಪದ ಇಲ್ಲಿ ಪ್ರಧಾನವಾಗಿರ್ತದೆ ಅದುವೇ ಬಹುಬ್ರೀಹಿ ಸಮಾಸ ಅಂತ ಆಗುತ್ತೆ ಎಕ್ಸಾಂಪಲನ್ನು ನೋಡ್ಕೊಳ್ತಾ ಹೋಗುವ ಹಡೆ ಹಣೆಗಣ್ಣ ಇದು ಅವರು ಕೊಡುವಂತಹ ಪದ ಕ್ವಶನ್ ಇದು ಹಣೆಯಲ್ಲಿ ಕಣ್ಣು ಉಳ್ಳವನು ಅವನು ಹಣೆಗಣ್ಣ ಅಂದರೆ ಶಿವ ಬೇರೊಂದು ಪದ ಇಲ್ಲಿ ಶಿವ ಅನ್ನುವಂಥ ಬೇರೆ ಪದ ಪ್ರಧಾನವಾಗಿರುತ್ತೆ ಇದುವೇ ಬಹುವ್ರೀಹಿ ಸಮಾಸ ಎರಡನೇದಾಗಿ ನೋಡುವ ಗಾಂಡೀವಿ ಇದು ಕ್ವಶನ್ ಆಗಿ ಕೊಡುವಂತಹದ್ದು ಗಾಂಡೀವವನ್ನು ಪಡೆದವನು ಅವನು ಅವನು ಯಾರು ಗಾಂಡೀವಿ ಅರ್ಜುನ ಇದು ಬೇರೊಂದು ಪದ ಇಲ್ಲಿ ಪ್ರಾಮುಖ್ಯತೆಯನ್ನು ಪಡ್ಕೊಳ್ಳುತ್ತೆ ಆಮೇಲೆ ಚಕ್ರಪಾಣಿ ಎನ್ನುವಂಥ ಶಬ್ದವನ್ನು ಕೊಡ್ತಾರೆ ಚಕ್ರವು ಪಾಣಿಯಲ್ಲಿ ಹೊಂದಿರುವವನು ಅವನು ಚಕ್ರಪಾಣಿ ಅಂದರೆ ವಿಷ್ಣು ಇಲ್ಲಿ ವಿಷ್ಣು ಅನ್ನುವಂತಹ ಒಂದು ಬೇರೆ ಪದ ಪ್ರಧಾನವಾಗಿರುತ್ತೆ ಇದು ಬಹುಗ್ರೀಹಿ ಸಮಾಸಕ್ಕೆ ಉದಾಹರಣೆಯಾಗಿದೆ ಈ ರೀತಿಯಾಗಿ ಅಂದರೆ ಎರಡು ಅಥವಾ ಅನೇಕ ಪದಗಳು ಸೇರಿ ಸಮಾಸವಾಗುವಾಗ ಬೇರೊಂದು ಪದ ಅನ್ಯ ಪದ ಇಲ್ಲಿ ಪ್ರಧಾನವಾಗಿರುತ್ತೆ ಅದುವೇ ಬಹುರೀಹಿ ಸಮಾಸ ಅಂತ ಆಗುತ್ತೆ ಹಣೆಯಲ್ಲಿ ಕಣ್ಣುವ ಅವನು ಹಣೆಗಣ್ಣ ಶಿವ ಗಾಂಡೀವಿ ಅಂದರೆ ಅರ್ಜುನ ಗಾಂಡೀವವನ್ನು ಪಡೆದವನು ಅವನು ಗಾಂಡೀವಿ ಚಕ್ರಪಾಣಿ ಅಂದರೆ ಚಕ್ರವನ್ನು ಪಾಣಿಯಲ್ಲಿ ಹೊಂದಿರುವವನು ಅವನು ಚಕ್ರಪಾಣಿ ಅಂದರೆ ವಿಷ್ಣು ಇದು ಬಹುರಿಹಿ ಸಮಾಸವಾಗುತ್ತೆ ಆಮೇಲೆ ಐದನೇದಾಗಿ ಅಂಶ ಸಮಾಸ ಪೂರ್ವೋತ್ತರ ಪದಗಳು ಅಂಶಾಶಿ ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥ ಪ್ರಧಾನವಾಗುಳ್ಳ ಸಮಾಸವೇ ಅಂಶ ಸಮಾಸ ಇದನ್ನು ಕನ್ಫ್ಯೂಸ್ ಮಾಡಿಕೊಡ್ಬೇಡಿ ನೋಡಿ ಪೂರ್ವೋತ್ತರ ಪದಗಳು ಪೂರ್ವ ಮತ್ತು ಉತ್ತರ ಪದಗಳು ಅಂಶಾಶಿ ಸ ಭಾವ ಸಂಬಂಧದಿಂದ ಅಂದರೆ ಎರಡೂ ಅಂಶಗಳು ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದದ ಅರ್ಥ ಪ್ರಧಾನವಾಗುಳ್ಳ ಸಮಾಸವೇ ಅಂಶ ಸಮಾಸ ಇಲ್ಲಿ ಪೂರ್ವ ಪದದ ಅರ್ಥ ಏನಾಗುತ್ತೆ ಅದು ಪೂರ್ವ ಪದದಲ್ಲಿ ಮೊದಲನೇ ಪದ ಅರ್ಥ ಪ್ರಧಾನ ಆಗಿರ್ತದೆ ಆದರೆ ಇವೆರಡೂ ಪದಗಳು ಪೂರ್ವ ಪದ ಮತ್ತು ಪ ಉತ್ತರ ಪದಗಳು ಏನಾಗಿರುತ್ತೆ ಭಾವ ಸಂಬಂಧದಿಂದ ಸೇರಿ ಎರಡೂ ಸ ಪದಗಳು ಸಿ ಜೊತೆ ಅಂದರೆ ಎರಡು ಪದಗಳಿಗೆ ಸಂಬಂಧವನ್ನು ಹೊಂದಿರ್ತದೆ ಯಾವ ರೀತಿಯ ಸಂಬಂಧ ಅಂತ ನೋಡುವ ಇಲ್ಲಿ ಅಂಗೈ ಎನ್ನುವಂಥ ಶಬ್ದ ಕೊಟ್ಟರೆ ಇದನ್ನು ಹೇಗೆ ಬಿಡಿಸೋದು ಕೈಯ ಅಡಿ ಅಂಗೈ ಕೈಯ ಅಡಿ ಭಾಗ ಅಡಿಭಾಗವನ್ನು ಅಂಗೈ ಅಂತ ಕರೀತಾರೆ ಇದು ಎರಡೂ ಶಬ್ದಗಳ ಜೊತೆಗಿದ್ದರೆ ಮಾತ್ರ ಇದು ಅಂಗೈ ಅಂಗೈಯಾಗುತ್ತೆ ಹ್ಮ್ ಎರಡೂ ಶಬ್ದಗಳ ಜೊತೆ ಇದ್ದರೆ ಮಾತ್ರ ಆ ಒಂದು ಶಬ್ದ ಹುಟ್ಟುತ್ತೆ ಆ ಎರಡೂ ಶಬ್ದದಲ್ಲಿ ಸಂಬಂಧ ಇರೋದರಿಂದ ಈ ಒಂದು ಹೊಸ ಶಬ್ದ ಆಗುತ್ತೆ ಈ ರೀತಿಯ ಶಬ್ದಗಳು ಬಂದಾಗ ಇದು ಅಂಶ ಸಮಾಸ ಆಗುತ್ತೆ ಮುಂದಲೆ ಮುಂದಲೆ ಅಂದರೆ ತಲೆಯ ಮುಂದು ತಲೆಯ ಮುಂದಿನ ಭಾಗ ಅದುವೇ ಮುಂದೆ ತಲೆಯ ಮುಂದಿನ ಭಾಗ ಆ ಎರಡು ಎರಡೂ ಅಂಶಗಳು ಸೇರಿದರೆ ಮಾತ್ರ ಮುಂದಲೆ ಆಗುತ್ತೆ ಬೇರೆ ಯಾವ ಶಬ್ದಕ್ಕೆ ಅದು ಸಂಬಂಧ ಹೊಂದಿರೋದಿಲ್ಲ ಮುಂದಲೆ ಮುಂದೆಲೆ ಅನ್ನುವಂಥ ಶಬ್ದ ಬೇಕು ಅಂದರೆ ತಲೆಯ ಮುಂದು ಅದು ಎರಡೇ ಶಬ್ದದಿಂದ ಅದು ಆ ಒಂದು ಶಬ್ದ ಆಗುತ್ತೆ ಈ ರೀತಿಯ ಅಂದರೆ ಪೂರ್ವಪದ ಮತ್ತು ಉತ್ತರ ಪದಗಳು ಎರಡೂ ಒಂದು ಸಂಬಂಧದಿಂದ ಅದು ಜೊತೆಗಿದರೆ ಮಾತ್ರ ಅದು ಆ ಒಂದು ಶಬ್ದಕ್ಕೆ ಜೊತೆಗೂಡುತ್ತೆ ಆ ಒಂದು ಸಂಬಂಧ ಹೊಂದಿರುವಂತಹ ಲಕ್ಷಣವನ್ನು ಹೊಂದಿರುವಂತಹ ಸಮಾಸವೇ ಅಂಶ ಸಮಾಸ ಆಗುತ್ತೆ ಇಲ್ಲಿ ಕಡೆಗಣ್ಣು ನೋಡಿ ಕಣ್ಣ ಕಡೆ ಕಡೆಗಣ್ಣು ಆಮೇಲೆ ಇನ್ನೊಂದು ಉದಾಹರಣೆ ಮುಂಬಾಗಿಲು ಬಾಗಿಲ ಮುಂದು ಮುಂಬಾಗಿಲು ಅವೆರಡಕ್ಕೂ ಸಂಬಂಧ ಇದೆ ಆ ಒಂದು ಸಂಬಂಧದಿಂದಾಗಿ ಅದು ಮುಂದೆ ಆ ಶಬ್ದ ಹುಟ್ಟುಕೊಳ್ಳುತ್ತೆ ಈವರು ಈ ರೀತಿಯ ಎಕ್ಸಾಂಪಲನ್ನು ಅದು ಅಂಶ ಸಮಾಸಕ್ಕೆ ಉದಾಹರಣೆಯಾಗುತ್ತೆ ನೋಡಿ ಇಲ್ಲಿ ಪೂರ್ವೋತ್ತರ ಪದಗಳು ಅಂಶಾಂಶಿ ಭಾವ ಸಂಬಂಧದಿಂದ ಸೇರಿ ಈ ಒಂದು ಭಾವ ಸಂಬಂಧದಿಂದ ಸೇರಿ ಪೂರ್ವ ಪದ ಪ್ರಧಾನವಾಗುಳ್ಳ ಸಮಾಸವೇ ಅಂಶ ಸಮಾಸ ಇಲ್ಲಿ ಪೂರ್ವ ಪದ ಪ್ರಧಾನವಾಗಿರುತ್ತೆ ಇವೆರಡಕ್ಕೂ ಸಂಬಂಧವನ್ನು ಹೊಂದಿರುತ್ತೆ ಈ ರೀತಿಯ ಶಬ್ದಗಳನ್ನು ಅಂಶ ಸಮಾಸ ಅಂತ ಕರೀತಾರೆ ಆಮೇಲೆ ಮುಂದಿನದಾಗಿ ದ್ವಂದ್ವ ಸಮಾಸ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳಿದ್ದು ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿರುವ ಸಮಾಸವೇ ದ್ವಂದ್ವ ಸಮಾಸ ಇಲ್ಲಿ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರಿ ಸಮಾಸ ಆಗ್ಬೋದು ಎಲ್ ಆದರೆ ಎಲ್ಲ ಪದಗಳು ಪ್ರಧಾನ ಅರ್ಥ ಆಗಿರ್ತದೆ ಇಲ್ಲಿ ಪೂರ್ವ ಪದಕ್ಕೆ ಉತ್ತರ ಪದಕ್ಕೆ ಈಗ ಸಪ್ರೇಟಾಗಿ ಪ್ರಾಧಾನ್ಯತೆ ಇಲ್ಲ ಎಲ್ಲ ಪದಗಳು ಕೂಡ ಇಲ್ಲಿ ಪ್ರಧಾನವಾಗಿರ್ತವೆ ಅದನ್ನೇ ದ್ವಂದ್ವ ಸಮಾಸ ಅಂತ ಹೇಳ್ತಾರೆ ಎಕ್ಸಾಂಪಲನ್ನು ನೋಡ್ಕೊಳ್ಬ ಗಿಡ ಮರ ಬಳ್ಳಿಗಳು ಇದು ಕೊಡುವಂತಹ ಕ್ವಶನ್ ಗಿಡವು ಮರವು ಬಳ್ಳಿಗಳು ಮೂರೂ ಶಬ್ದಗಳು ಇಲ್ಲಿ ಪ್ರಧಾನವಾಗಿವೆ ಕೆರೆ ಕಟ್ಟೆ ಬಾವಿಗಳು ಕೆರೆಯು ಕಟ್ಟೆಯು ಬಾವಿಯು ಮೂರು ಶಬ್ದ ಅಷ್ಟೇ ಸಾಮಾನ್ಯ ಪ್ರಧಾನತೆಯನ್ನು ಇಲ್ಲಿ ಹೊಂದಿದೆ ಸೂರ್ಯ ಚಂದ್ರ ನಕ್ಷತ್ರಗಳು ಸೂರ್ಯನು ಚಂದ್ರನು ನಕ್ಷತ್ರಗಳು ಈ ರೀತಿಯ ಶಬ್ದಗಳು ಬಂದವಾಗಿದ್ದು ಏನಾಗುತ್ತೆ ದ್ವಂದ್ವ ಸಮಾಸ ಆಗುತ್ತೆ ಅಂದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಇದ್ದು ಎಲ್ಲ ಪದಗಳ ಅರ್ಥ ಪ್ರಧಾನವಾಗಿರುವ ಸಮಾಸ ದ್ವಂದ್ವ ಸಮಾಸ ಆಮೇಲೆ ಕ್ರಿಯಾ ಸಮಾಸ ಪೂರ್ವ ಪದವು ನಾಮಪದವಾಗಿದ್ದು ಉತ್ತರ ಪದವು ಕ್ರಿಯಾರೂಪದಿಂದ ಕೂಡಿರುವ ಸಮಾಸವೇ ಕ್ರಿಯಾ ಸಮಾಸ ಇದು ಹೆಸರೇ ಸೂಚಿಸುವಂತೆ ಇಲ್ಲಿ ಪೂರ್ವ ಪದ ಮತ್ತು ಪೂರ್ವ ಪದದಲ್ಲಿ ಏನಾಗಿರುತ್ತೆ ಅದು ನಾಮಪದ ಆಗಿರ್ತದೆ ಉತ್ತರ ಪದ ಕ್ರಿಯಾರೂಪದಿಂದ ಕೂಡಿರುವ ಸಮಾಸ ಇದಾಗಿದೆ ಎಕ್ಸಾಂಪಲ್ ನಾವು ನೋಡ್ಕೊಳ್ಳುವ ಮನೆ ಕಟ್ಟಿದನು ಇದನ್ನು ಹೇಗೆ ಬಿಡಿಸೋದು ಮನೆಯನ್ನು ಕಟ್ಟಿದನು ಇಲ್ಲಿ ಉತ್ತರ ಪದದಲ್ಲಿ ಕ್ರಿಯೆ ಇದೆ ಕಟ್ಟಿದನು ಅನ್ನುವಂತಹ ಕ್ರಿಯೆ ಇದೆ ಇಲ್ಲಿ ನಾಮಪದ ಇದೆ ಕಟ್ಟಿದನು ಮನೆಯನ್ನು ಕಟ್ಟಿದನು ಮನೆ ಕಟ್ಟಿದನು ಇದು ಕ್ರಿಯಾ ಸಮಾಸ ಆಮೇಲೆ ಎರಡನೇ ಇನ್ನೊಂದು ಉದಾಹರಣೆ ಮೈ ಮರೆತು ಮೈಯನ್ನು ಮರೆತು ಇದು ಕ್ರಿಯಾಪದ ಮೈ ಮರೆತು ಕಣ್ದೆರೆ ಕಣ್ಣನ್ನು ತೆರೆ ಇದು ಕ್ರಿಯಾಪದ ಮೋಸ ಮಾಡು ಮೋಸವನ್ನು ಮಾಡು ಇದು ಕ್ರಿಯಾಪದ ಈ ರೀತಿಯ ಉತ್ತರ ಪದದಲ್ಲಿ ಕ್ರಿಯೆಗಳು ಬಂದ ಆವಾಗ ಏನಾಗುತ್ತೆ ಇದು ಕ್ರಿಯಾ ಸಮಾಸ ಆಗುತ್ತೆ ಪೂರ್ವ ಪದವು ನಾಮಪದವಾಗಿದ್ದು ಉತ್ತರ ಪದವು ಕ್ರಿಯಾರೂಪದಿಂದ ಕೂಡಿರುವ ಸಮಾಸವೇ ಕ್ರಿಯಾಸಮಾಸವಾಗಿದೆ ಆಮೇಲೆ ಎಂಟನೇದಾಗಿ ಗಮಕ್ ಸಮಾಸ ಇಲ್ಲಿ ಪೂರ್ವ ಪದ ಸರ್ವನಾಮ ಅಥವಾ ಕ್ರದಂತವಾಗಿದ್ದು ಉತ್ತರ ಪದ ನಾಮಪದವಾಗಿದ್ದು ಆಗುವ ಸಮಾಸವೇ ಗಮಕ್ ಸಮಾಸ ಆಗಿದೆ ಇಲ್ಲಿ ಪೂರ್ವ ಪದ ಸರ್ವನಾಮ ಅಥವಾ ಕ್ರದಂತವಾಗಿರುತ್ತದೆ ಉತ್ತರ ಪದ ನಾಮಪದವಾಗಿರ್ತದೆ ಈ ರೀತಿಯಿಂದ ಆಗುವ ಸಮಾಸವೇ ಗಮಕ್ ಸಮಾಸ ಆಗಿದೆ ಎಕ್ಸಾಂಪಲನ್ನು ನೋಡುವ ಆ ಮನೆ ಅದು ಪ್ಲಸ್ ಮನೆ ಆ ಮನೆ ಅದು ಎನ್ನುವಂಥದ್ದು ಇಲ್ಲಿ ಸ ಸರ್ವನಾಮ ಆಗಿದೆ ಈ ಬೆಕ್ಕು ಇದು ಬೆಕ್ಕು ಈ ಬೆಕ್ಕು ಅದು ಇದು ಹಾಗೆ ಇವೆಲ್ಲವೂ ಏನಾಗುತ್ತೆ ಸರ್ವನಾಮಗಳಾಗುತ್ತೆ ಈ ರೀತಿ ಸರ್ವನಾಮಗಳು ಮತ್ತು ನಾಮಪದಗಳು ಸೇರಿ ಆಗುವಂತಹ ಶಬ್ದಗಳು ಏನಾಗುತ್ತವೆ ಗಮಕ್ ಸಮಾಸ ಅಂತ ಆಗುತ್ತೆ ಆಮೇಲೆ ಕ್ರದಂತಗಳಿಗೆ ಉದಾಹರಣೆ ನೋಡಿ ಮಾಡಿದಡುಗೆ ಇದನ್ನು ಮಾಡಿದ್ದು ಅಡುಗೆ ಮಾಡಿದಡುಗೆ ಇದು ಕ್ರದಂತ ಮಾಡಿದ್ದು ಕ್ರದಂತ ಆಗಿದೆ ಸಿಡಿಮದ್ದು ಸಿಡಿದದ್ದು ಮದ್ದು ಸಿಡಿಮದ್ದು ಆಮೇಲೆ ತಿಂದ ಕೂಳು ತಿಂದದ್ದು ಕೂಳು ತಿಂದ ಕೂಳು ಈ ರೀತಿಯ ಸಮಾಸಗಳನ್ನು ಏನಂತ ಕರೀತಾರೆ ಗಮಕ್ ಸಮಾಸ ಅಂತ ಕರೀತಾರೆ ಸರ್ವನಾಮ ಇರುತ್ತೆ ಪೂರ್ವ ಪದದಲ್ಲಿ ಇಲ್ಲ ಅಂತ ಹೇಳಿದರೆ ಇರ್ತವೆ ಉತ್ತರ ಪದದಲ್ಲಿ ನಾಮಪದ ಇರ್ತದೆ ಈ ರೀತಿಯ ಪದಗಳು ಬಂದಾಗ ಅದನ್ನು ಗಮಕ್ ಸಮಾಸ ಅಂತ ಕರೀತಾರೆ ಸೊ ಫ್ರೆಂಡ್ಸ್ ಇವಿಷ್ಟು ಸಮಾಸಗಳ ಬಗ್ಗೆ ಮಾಹಿತಿಯಾಗಿದೆ ಒಟ್ಟು ಎಂಟು ಸಮಾಸಗಳಿವೆ ತತ್ಪುರುಷ ಸಮಾಸ ಇಲ್ಲಿ ಉತ್ತರ ಪದ ಪ್ರಧಾನ ಆಗಿರುತ್ತದೆ ಕರ್ಮಧಾರೆಯ ಸಮಾಸದಲ್ಲಿ ಇದು ಗುಣವಾಚಕ ಪದವಾಗಿರುತ್ತದೆ ಪೂರ್ವ ಪದ ಆಮೇಲೆ ದ್ವಿಗು ಸಮಾಸದಲ್ಲಿ ಪೂರ್ವ ಪದ ಸಂಖ್ಯಾವಾಚಕ ಆಗಿದೆ ಆಮೇಲೆ ಅಂಶ ಸಮಾಸದಲ್ಲಿ ಎರಡು ಶಬ್ದಗಳು ಕೂಡುವಾಗ ಎರಡಕ್ಕೂ ಒಂದು ಸಂಬಂಧದಿಂದ ಪದವಾಗಿರ್ತದೆ ಅದನ್ನು ಅಂಶ ಸಮಾಸ ಅಂತ ಕರೀತಾರೆ ದ್ವಂದ್ವ ಸಮಾಸ ಅಂತ ಹೇಳಿದರೆ ಎರಡು ಅಥವಾ ಎರಡಕ್ಕಿಂತ ಹೆಚ್ಚು ನಾಮಪದಗಳು ಸೇರುವಾಗ ಎಲ್ಲ ಪದಗಳು ಅಷ್ಟೇ ಪ್ರಧಾನತೆಯನ್ನು ಹೊಂದಿರುತ್ತವೆ ಕ್ರಿಯಾ ಸಮಾಸದಲ್ಲಿ ಉತ್ತರ ಪದ ಕ್ರಿಯೆಯಿಂದ ಕೂಡಿರುತ್ತದೆ ಗಮಕ್ ಸಮಾಸದಲ್ಲಿ ಸರ್ವನಾಮ ಪೂರ್ವ ಪದವು ಸರ್ವನಾಮ ಅಥವಾ ಕೃದಂತ ಆಗಿದ್ದರೆ ಅದನ್ನು ಗಮಕ್ ಸಮಾಸ ಅಂತ ಕರೀತಾರೆ ಸೊ ಫ್ರೆಂಡ್ಸ್ ಇವಿಷ್ಟು ನಿಮಗೆ ಮಾಹಿತಿ ನಿಮಗೆ ಉಪಯೋಗ ಆಗುತ್ತೆ ಅಂದ್ಕೋತೀನಿ ಥ್ಯಾಂಕ್ ಯು ಫ್ರೆಂಡ್ಸ್